ನೋಡಿ, ಈ ದೇವಸ್ಥಾನದ ಎಂಟ್ರೆನ್ಸ್ ಇದು, ಆಕ್ಚುಲಿ ಎಂಟ್ರೆನ್ಸ್ ಇದು. ಅಲ್ಲಿಗಿಂದ ಇಲ್ಲಿಗೆ ಒಂದು, ಏ ಅಲ್ಲಿ ಮೈನ್ ಗರ್ಭಗುಡಿಯಿಂದ ಇಲ್ಲಿಗೆ ಎಷ್ಟು ದೂರ ಇರ್ಬೋದಾ? 50 ಅಡಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಲ್ಲ. 100 ಅಡಿ ಇದೆ ನೋಡಿ. ಇದು ಎಂಟ್ರೆನ್ಸ್ ಬಾರಿ ಭಯಂಕರವಾಗಿದೆ ಎಂಟ್ರೆನ್ಸ್ ಮಾತ್ರ. ಇದು ಎಂಟ್ರೆನ್ಸ್ ನೋಡಿದ್ರೇ ಜುಮ್ ಅನ್ನತ್ತೆ ನೋಡಿ. ಎರಡು ಕಡೆ ಇಲ್ಲೊಂದು ದೊಡ್ಡ ಗೋಪುರ ಆ ಥರದ್ದು ಏನಾರು ಇದ್ದಿರಬಹುದು. ಇಲ್ಲ ನನಗೆ ಗೊತ್ತಿಲ್ಲ. ನನಗೆ ಇನ್ನೊಂದು ಹೇಳಿದ್ರು ಏನು ಗೊತ್ತಾ ಸಂಖ್ಯೆ, ನಿಂಗೆ ಗೊತ್ತಾ ಅಂಕಲ್ ಹೇಳ್ತೀರ ಹರಿಹರಪುರ ಮಠದವ್ರಿಗೆ ಸೇರಿದ್ದು ಅಂತ ಹೇಳ್ತಾರೆ ಅಂತ ಹೇಳಿದೆ. ಅದು ಅಂಕಲ್ ಹೇಳ್ತಾ ಇದ್ರು ಹರಿಹರಪುರ ಮಠದವರಿಗೂ ಸೇರಿದ್ದು ಅಂತ ಹೇಳ್ತಾರೆ ಇದು ಅಂತ ಹೇಳಿ. ಅಲ್ಲ ಆದ್ರೂ ಇಷ್ಟೆಲ್ಲ ಖರ್ಚು ಮಾಡಿ ಕಟ್ಟಿ ಯಾಕೆ ಬಿಟ್ಟೋಗ್ಬೇಕಲ್ಲ ಕನ್ಸ್ಟ್ರಕ್ಷನ್ಸ್. ನೋಡ ಇದು ಮುಂಚೆ ಇದು ಕೆರೆನಾ ಅಂತ. ರೈಟ್ ಸೈಡಲ್ಲಿ ಒಂದು ದೊಡ್ಡ ಹೊಂಡ ಇದೆ. ಒಳ್ಳೆ ಕಾಟ ಮರೆ. ಇದೆಲ್ಲ ಹಂಗೆ ಕಾಣತ್ತಲ್ಲ ಇಲ್ಲ ಕಣ ಕನ್ಸ್ಟ್ರಕ್ಷನ್ ಲೆವೆಲ್ ಇಲ್ಲಿ ನೋಡಿ. ಇಲ್ಲಿ ಬಿದ್ದೋಗಿದೆ ಕಲ್ ನೋಡ. ಇಲ್ಲಿ ಸುಮಾರು ಎಕರೆ ಗಟ್ಟಲೆ ಇದೆ ಕಣ. ಇದು ಕಲ್ ಕಲ್ ಕಲ್ಲು ಕಲ್ಲು ಮೇಲೆ ಜಂಬಿಟ್ ಕಲ್ಲಿದ್ ಮಾಡಿದಾರೆ. ನಮಗೆ ಇದ್ರಲ್ಲಿ ಸಿಕ್ಬಿಡುತ್ತೆ ಇದ್ರ ಹಿಸ್ಟ್ರಿ ಅಂತ ಗೊತ್ತಾಗುತ್ತೆ ಕಣ. ಈ ಜಂಬಿಟ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕಟ್ಟಕ್ಕೆ ಅಂತ. ಕಲ್ಲಿಂದ ಅಡಿಪಾಯ ಮಾತ್ರ ಸರಿಯಾಗಿರೋ ದಿಮ್ಮಿಗಳ ಕಣ. ಹಂಗೆ ತಂದು ಹಾಕಕ್ಕೆ ಸಾಧ್ಯನೇ ಇಲ್ಲ ಇದು. ಅಲ್ಲ ಈಗಲೇ ಮಣ್ಣೊಳಗೆ ಇಷ್ಟು ಹೋಗಿದೆ, ಇನ್ನೂ ಎಷ್ಟು ಹೋಗಿದೆ ಅಡಿಗೆ. ಕಾಡು ಫುಲ್ ಸೌರಿದ್ರೆ ಸಿಗತ್ ಕಣ ಏನಾರು ಒಂದು ಅಲ್ಲ. ಅಂದ್ರೆ ಲಿಂಗ ಆ ಥರದ್ದು ಇರಬಹುದು. ಫಸ್ಟ್ ಕಾಡು ಕಡಿಬೇಕು, ಅವಾಗೊಂದು ನಮ್ಗೆ ಏರಿಯಲ್ ಶಾರ್ಟ್ ಅಲ್ಲಿ ಡ್ರೋನ್ ಶಾರ್ಟ್ ಅಲ್ಲಿ ಗೊತ್ತಾಗುತ್ತೆ ಹಿಂಗಿತ್ತು ಅಂತ ಒಂದೊಂದು ಒಂದು ಕ್ಲಿಪ್ ಸಿಗುತ್ತೆ. ಈಗ